ದಿನ 9/2/2017 ಪಿ ಕೆ ಪವಿತ್ರ ಪ್ರಕರಣದಲ್ಲಿ ನ್ಯಾಯಾಲಯವು SC/ST ಸರ್ಕಾರಿ ನೌಕರರಿಗೆ ಹಿಂಬಡ್ತಿ ಮತ್ತು ಮುಂಬಡ್ತಿ ಮಾಡಲು ಒಂದು ಕಾನ್ಸಿಕ್ವೆನ್ಸಸ್ ಸೀನಿಯರಿಟಿ ಲಿಸ್ಟ್ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಪ್ರಕರಣದಲ್ಲಿ ಕೋರಿದ ಮಾಹಿತಿಯನ್ನು ರಾಜ್ಯ ಸರ್ಕಾರವು ನೀಡಿದ ಕಾರಣದಿಂದಾಗಿ ತೊಂದರೆಗೆ ಸಿಲುಕಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರ ಅಧಿಕಾರಿ ವರ್ಗದವರು ಹಿತ ಕಾಯಲು ಬಡ್ತಿ ಹಾಗೂ ಜ್ಯೇಷ್ಠೆ ಸಂರಕ್ಷಣೆ ಉದ್ದೇಶದಿಂದ 2017 ಬೆಳಗಾವಿ ನಗರದ ಅಧಿವೇಶನದಲ್ಲಿ ಒಂದೇನು ಬಿಲ್ ಪಾಸ್ ಮಾಡಿತ್ತು. ಆ ಬಿಲ್ಲನ್ನು ಘನವೆತ್ತ ರಾಜ್ಯಪಾಲರು ಅದನ್ನು ರಾಷ್ಟ್ರಪತಿಗೆ ಕಳೆದ 6 ಹಿಂದೆ ಕಳಿಸಿದ್ದು. ಅದು ರಾಷ್ಟ್ರಪತಿಯಿಂದ ಅಂಕಿತ ಆಗಿ 15/6/2018 ಬಂದರೂ ಕೂಡ ಇವತ್ತಿನವರೆಗೆ ಸರ್ಕಾರ ಅದನ್ನು ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ರು ಕೂಡ ಅದನ್ನು ಅನುಷ್ಠಾನಕ್ಕೆ ತರಲು ವಿಳಂಬ ರೀತಿ ಅನುಸರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರರಿಗೆ ಭಾಳಷ್ಟು ಅನ್ಯಾಯ ಆಗಿದೆ. ಈ ಕೂಡಲೇ ಅದನ್ನು ಆ ಅಧಿಸೂಚನೆಯನ್ನು ಅನುಷ್ಠಾನಗೊಳಿಸಲು ಕೊಡ್ತು. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ, ಧರಣಿ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಅದು ಯಾವುದಕ್ಕೆ ಸ್ಪಂದಿಸದೇ ವಿಳಂಬ ನೀತಿ ಅನುಸರಿಸಿ ವಿನಾಕಾರಣ ಪವಿತ್ರ ಪ್ರಕರಣದಲ್ಲಿ ನ್ಯಾಯಾಲಯದ ಪ್ರಕರಣದಲ್ಲಿ ಬಾಕಿ ಇದೆ ಅಂತ ಹೇಳಿ ಅದನ್ನು ಮುಂದಕ್ಕೆ ಹಾಕುತ್ತಾ ದಲಿತ ಎಲ್ಲ ಅಧಿಕಾರಿ ನೌಕರರಿಗೆ ಅನ್ಯಾಯ ಮಾಡ್ತಾ ಇದೆ. ಈ ಕಾರಣದಿಂದ ಸುಮಾರು 4 ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದಿದ್ದಾರೆ. ಅವರ ಕುಟುಂಬಕ್ಕೆ ಯಾವುದೇ ಆಧಾರ ಇಲ್ಲದಂತಾಗಿದೆ. ಇದೇ ರೀತಿ ಮುಂದುವರೆದರೆ ರಾಜ್ಯಾದ್ಯಂತ ಎಲ್ಲ ಪರಿಶಿಷ್ಟ ಜಾತಿ ನೌಕರರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯಾದ್ಯಂತ 21/7/2018 ಸರ್ಕಾರದ ಮೇಲೆ ಒತ್ತಡ ತರುವಕ್ಕೋಸ್ಕರ ಆ ಅಧಿಸೂಚನೆಯನ್ನು ಏನು ಹೊರಡಿಸಿದ್ದಾರೆ ಸರ್ಕಾರದವರು ಅದನ್ನು ಕೂಡಲೇ ಅನುಷ್ಠಾನಕ್ಕೆ ತರೋಕ್ಕೋಸ್ಕರ ಒಂದು ದಿನದ ನಾವು ಪ್ರತಿಭಟನಾ ಕಾರ್ಯಕ್ರಮವನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಮಸ್ತ ದಲಿತ ಅಧಿಕಾರಿ ವರ್ಗದವರು ಹಿಂಬಡ್ತಿಗೆ ಒಳಗಾದವರು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಬೆಳಗಾವಿ ಜಿಲ್ಲಾ SC/ST ಗಮನ ಸಮಿತಿಯ ವತಿಯಿಂದ ನೌಕರ ಬಾಂಧವರಿಗೆ ನಾವು ಮನವಿ ಮಾಡ್ತೇವೆ.